चेन्ना कोट्टे हेण्णु कुलदिंद होरगे अन्नो मातु केळिदी अल्वेनम्मा नानु अप्पन जोते अरमनेगे बरबारदागित्तु कुलदिंद होरगोदोळ मेले व्यामोह इट्कोबारदित्तु नीनु अप्पन हागे मातर्तिद्दीयल्ल अण्ण इवन याव तप्पु इल्ल कड़वा गुंडा जोयिसरु इन्नु नम्म चन्ना केळदिय सोत्तु अवळिंद संपूर्ण केळदि संस्थानद भविष्यने बदलागुत्ते अंत अंत दृष्टवंते नीनागिरुवाग नानु करुळिन करिय तल्लणक्के बलियागबारदागित्तवा बलियागबारदागित्तु नीनु सामान्य हेण्णल्ल मुंदोंदु दिन निन्न हेसरु चरित्रेय पुटगळल्लि सेरुवंत भविष्य नेनगिदे इंत सण्ण पुट्ट विषयगळिगेल्ल कोरत कूत्रे निन्न भविष्य रूपिसिकोळ्ळोदु कष्ट नीनु निनगागि जीविसबेकादवळल्ल संस्थानद प्रजेगळिगागि जीविसबेकादवळु गोंदलगळन्नु कीळरिमेयन्नु निन्न मनसिनिंद कित्ताकु तवरु मनिया व्यामोहदिंद होरगे बा नीनु नीनागु निन्न भविष्यवन्न नीने रूपिसिको नीनु कोटीपुरद चन्नळेंब मुग्ध हेण्णिन पोरे कळिसि होरगे बा केळदि साम्राज्यद महाराणि चन्नम्मळागु निन्न भविष्य इदरल्ले इदे मनस्सु गट्टि माडिको मगळे ವಿರೋಧಿಗಳೊಂದಿಗೆ ಮಾತನಾಡುವಾಗ ನಿನ್ನ ನಾಲಿಗೆ ಕತ್ತಿಯಂತೆ ಹರಿತವಾಗಿರು ಆತ್ಮೀಯರೊಂದಿಗೆ ಮಾತನಾಡುವಾಗ ನಿನ್ನ ನಾಲಿಗೆ ಮಲ್ಲಿಗೆಯ ಬಳ್ಳಿಯಂತಾಗಿ ನಿನ್ನ ಹೊಣೆಗಾರಿಕೆಗಳ ಮೇಲೆ ಏಕಾಗ್ರತೆ ಇರು ಕೆಳದಿ ಸಾಮ್ರಾಜ್ಯದ ಪ್ರಜೆಗಳಿಗೆ ನೀನು ತಾಯಿಯ ಸಮಾನಳು ಕೋಟ್ಯಂತರ ಪ್ರಜೆಗಳು ನಿನ್ನ ಒಳ್ಳೆಯ ಕಾರ್ಯಗಳಿಗಾಗಿ ಕಾಯುತ್ತಿರುತ್ತಾರೆ ವಿರೋಧಿಗಳ ವಿರುದ್ಧ ಕತ್ತಿ ಎತ್ತುವ ಸಂದರ್ಭ ಬಂದಾಗ ಯಾವತ್ತೂ ನಿನ್ನ ಕೈ ನಡಗಬಾರದು ಮಗಳೇ ದ್ರೋಹ ಮಾಡಿದವರು ನಿನಗೆ ಎಷ್ಟು ಆಪ್ತವಾಗಿದ್ದರೂ ಕತ್ತರಿಸಿ ಕೆಡವಬೇಕು ಯಾರನ್ನು ಅತಿಯಾಗಿ ನಂಬಬೇಡ ನಿನ್ನನ್ನು ನಂಬಿ ಬಂದವರ ಕೈಯನ್ನು ಯಾವತ್ತೂ ಬಿಡಬೇಡ ಅರಮನೆಯಲ್ಲಿ ನಂಬಿಕಸ್ಥರ ಪಡೆಯನ್ನು ಬೆಳೆಸಿ ನೀನು ಯಾರ ಕೈಗೊಂಬೆಯೂ ಆಗಬೇಡ ಯುವರಾಜರು ಯಾರ ಕೈಗೊಂಬೆ ಆಗುವುದಕ್ಕೂ ಬಿಡಬೇಡ ಕೆಳದಿ ಸಾಮ್ರಾಜ್ಯ ನಿನ್ನದು ಸಾಮ್ರಾಜ್ಯದ ಪ್ರಜೆಗಳು ನಿನ್ನವು ಅರಮನೆ ನಿನ್ನದು ಅರಮನೆಯೊಳಗಿನ ಜನ ನಿನ್ನವರು ಧೈರ್ಯವಾಗಿ ಹೋಗಿ ಬಾ ಮಗಳೇ ವಿಜೃಂಭಣೆಯ ದಿನಗಳು ನಿನ್ನವಾಗಲಿ ಅಪ್ಪಯ್ಯ ನಾಗವೇಣಿ ನನ್ನನ್ನ ಯಾಕೆ ಕರೆಸಿದೆ ಏನು ವಿಷಯ ಇಲ್ಲದಿರಬಹುದು ನನಗೆ ದೊಡ್ಡ ಕೊರತೆ ಅನಿಸಿರುವಾಗ ಇನ್ನು ನಿನಗೆ ಹೇಗಾಗಿರಬೇಡ ಮರೆಯುವುದಂತೂ ಸಾಧ್ಯವೇ ಇಲ್ಲ ಅವರ ನೆನಪೇ ಈಗ ನನ್ನ ಜೀವನವಾಗಿ ಬಿಟ್ಟಿದೆ ನೆನಪುಗಳೇ ಜೀವನವಾಗಬಾರದು ಹಾಗಂತ ಯಾರನ್ನು ನೆನೆಯಬಾರದು ಅಂತಲೂ ಅಲ್ಲ ಆದರೆ ನೆನಪುಗಳೇ ಕೊರಗಾಗಬಾರದು ಹೃದಯವನ್ನು ಹಗುರಾಗಿಸಬೇಕು ಹಳೆಯ ನೆನಪುಗಳನ್ನು ಮರೆಯಲೆತ್ತಿಸಬೇಕು
ಹೊಸ ಬಾಳಿನತ್ತ ಗಮನ ಹರಿಸಬೇಕು. ಹೂ ಗಿಡಗಳು ದಿನವೂ ಹೊಸ ಹೂಗಳನ್ನು ಅರಳಿಸಿದ ಹಾಗೆ. ನೀವು ಏನು ಹೇಳುತ್ತಿದ್ದೀರೋ ನನಗೆ ಅರ್ಥವಾಗುತ್ತಿಲ್ಲ ಸೋಮಮಾವ. ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು ಅನ್ನುತ್ತಿದ್ದೇನೆ. ಜೀವನವೆಂಬ ರಂಗದ ಮೇಲೆ ಹೊಸ ಪಾತ್ರಗಳು ಬರುತ್ತಿದ್ದರೆ ಚೆನ್ನ. ನಾಗವೇಣಿ, ಬೇಗ ನಿನಗೊಂದು ವಿವಾಹ ಮಾಡಿ ಬಿಡಬೇಕೆಂಬ ಅಭಿಲಾಷೆ ನನ್ನದು. ಆ ಮಾತು ಹಾಗಿರಲಿ. ವಿವಾಹವಾದ ನೀವುಗಳು ಮೊದಲು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಬದುಕುವುದನ್ನು ಕಲಿಯಿರಿ. ನೀನು ಏನು ಹೇಳುತ್ತಿದ್ದೀಯೋ ನನಗೆ ಅರ್ಥವಾಗುತ್ತಿಲ್ಲ ನಾಗವೇಣಿ. ಅರಮನೆಯ ಕಾರ್ಯಭಾರಗಳಲ್ಲಿ ನಿಮ್ಮ ಹೆಂಡತಿಯನ್ನು ಮರೆತು ಬಿಡಬೇಡಿ ಎಂದೆ. ಉಂಟೆ, ನಾನೀಗ ಅಂತಃಪುರದತ್ತಲೇ ಹೊರಟಿದ್ದೇನಲ್ಲ. ನೀವಿಬ್ಬರು ಪ್ರೀತಿಸಿ ವಿವಾಹವಾದವರಲ್ಲವೇ? ಖಂಡಿತ. ಏಕೆ ಅನುಮಾನ? ಮತ್ತೆ ನೀವು ಚನ್ನಕ್ಕಳ ತವರೂರಿನವರೆದುರು, ತವರು ಮನೆಯವರೆದುರು ಆಕೆಯ ಮೇಲೆ ಥಟಾರನಿ ಸಿಟ್ಟಾಗಿ ಬಿಟ್ಟಿರಿ. ಓ ಅದಾ, ನಾನೆಲ್ಲಿ ಸಿಟ್ಟಾದೆ? ಸುಮ್ಮನೆ ಗದರಿಸಿದನಷ್ಟೇ. ಗದರಿಸುವಂತಹ ತಪ್ಪು ಚನ್ನಕ್ಕ ಏನು ಮಾಡಿದರು? ನಮ್ಮ ಅಕ್ಕನ ಮೇಲೆ ಚನ್ನಮ್ಮ ದನಿ ಎತ್ತಿದ್ರಲ್ಲ, ಅವರು ರಾಜಮಾತೆ. ನೀವು ಆಕೆಯ ತವರು ಮನೆಯವರ ಎದುರು ಆ ಪರಿ ಗದರಿಸುವುದೇ? ತವರು ಮನೆಯವರ ಎದುರು ತಾತ್ಸಾರವಾಗಿ ನಡೆಸಿಕೊಂಡರೆ ಹೆಣ್ಣಾದವಳು ಹೆಚ್ಚು ನೊಂದುಕೊಳ್ಳುತ್ತಾಳೆ. ಇದರ ಜೊತೆಗೆ ನಿಮ್ಮ ಅಕ್ಕನವರಾದರೂ ನಡೆದುಕೊಂಡ ರೀತಿ ಸರಿಯಾಗಿತ್ತೆ? ಯುವರಾಣಿಯ ಕಡೆಯವರೆಂಬ ಕನಿಷ್ಠ ಗೌರವವಾದರೂ ಇರಬೇಕಲ್ಲವೇ? ನಿಮ್ಮ ಅಕ್ಕನ ಮೇಲೆ ಒಂದಿಷ್ಟು ದನಿ ಎತ್ತಿದ್ದಕ್ಕೆ ಕೋಪಿಸುವುದೇ? ಅದೇನೋ ನಾಗವೇಣಿ, ಅಕ್ಕನ ಮೇಲೆ ಯಾರೇ ಎದುರಾಡಿದರೂ ಸೈರಣೆಗೆಡುತ್ತೆ. ಸೈರಣೆಗೆಡುವುದು ದೌರ್ಬಲ್ಯದ ಲಕ್ಷಣ ಮಾವ. ನೀನೇನು ಹೇಳುತ್ತಿದ್ದಿ? ನಿಮ್ಮ ಒಳ್ಳೆಯತನದ ದೌರ್ಬಲ್ಯದ ದುರುಪಯೋಗವಾಗದಿರಲಿ. ಅಷ್ಟೊಂದು ಜನರ ಮುಂದೆ ಚನ್ನಕ್ಕಳನ್ನು ಹಾಗೆ ನಡೆಸಿಕೊಂಡದ್ದು ನಾಗರಿಕತೆಯ ಲಕ್ಷಣವಲ್ಲ. ಪ್ರಜೆಗಳಿಗೆ ಒಳ್ಳೆಯ ರಾಜನಾದರಷ್ಟೇ ಸಾಕೆ, ಪತ್ನಿಗೂ ಒಳ್ಳೆಯ ಪತಿಯಾಗಿರಬೇಕು. ನಿಮ್ಮ ಅಕ್ಕನವರಿಂದ ಭಲೆ ಎನಿಸಿಕೊಂಡರಷ್ಟೇ ಸಾಲದು, ಕೈ ಹಿಡಿದವಳಿಂದಲೂ ಭಲೆ ಎನಿಸಿಕೊಳ್ಳಬೇಕು. ಹಳ್ಳಿಯ ಮುಗ್ಧ ಹುಡುಗಿ ಆಕೆಗೆ ಏನಂದರೂ ಅನ್ನಿಸಿಕೊಂಡು ಬಿದ್ದಿರುತ್ತಾಳೆ ಎಂಬ ತಾತ್ಸಾರವೇ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಆಕೆಯ ಮೇಲೆ ನನಗೆ ತುಂಬಾ ತುಂಬಾ ಗೌರವವಿದೆ. ಗೌರವವಿದ್ದರಷ್ಟೇ ಸಾಕೆ, ಪ್ರೀತಿಯೂ ಇರಬೇಕು ಮಾವ. ನಾವು ಪ್ರೀತಿಸಿ ವಿವಾಹವಾದವರು ಎಂಬುದನ್ನು ನೀನು ಮರೆತಂತಿದೆ. ನೀವು ಮರೆಯದಿದ್ದರೆ ಸಾಕು. ಪ್ರೀತಿಸಿ ಮದುವೆಯಾದವರಿಗೆಲ್ಲ ಪ್ರೀತಿಯು ಹಳತಾಗಿ ಬಿಡುತ್ತದೆಯೋ ಏನು? ವಿವಾಹ ಬಂಧನ ಪ್ರೀತಿಗೆ ಶಾಶ್ವತ ಬೆಚ್ಚುಗೆಯಾದರಷ್ಟೇ ಸಾಲದು, ಹೊಸ ಚಿಗುರನ್ನು ಚಿಗುರಿಸುವ ಭಾವಬಂಧನವೂ ಆಗಬೇಕು ಸೋಮು ಮಾವ. ಓಹೋ ಭಲೇ, ಎಂತ ಸೊಗಸಾದ ಮಾತನಾಡಿದ ನಾಗವೇಣಿ, ಸಂತೋಷವಾಯಿತು. ಮೊದಲು ಹೋಗಿ ಚನ್ನಕ್ಕನನ್ನು ಸಂತೈಸಿ. ಪಾಪ, ಎಲ್ಲರ ಎದುರು ಆಕೆಯನ್ನು ಅದೆಷ್ಟು ಅಪಮಾನಿಸಿದಿರಿ. ತನ್ನವರನ್ನೆಲ್ಲ ಬಿಟ್ಟು ನಿಮ್ಮನ್ನೇ ನಂಬಿ ಬಂದ ಆ ಹೃದಯಕ್ಕೆ ಅದೆಷ್ಟು ನೋವಾಗಿರಬೇಕು ಅಲ್ಲವೇ ಮಾವ? ನಿಜ ನಾಗವೇಣಿ. ಇಲ್ಲಿ ಆಕೆಗಾದರೂ ನಿಮ್ಮನ್ನು ಬಿಟ್ಟು ಇನ್ನಾರಿದ್ದಾರೆ. ನೀನು ಹೇಳುವುದನ್ನೆಲ್ಲ ಕೇಳುತ್ತಿದ್ದರೆ ನನಗೆ ನನ್ನ ಬಗ್ಗೆಯೇ ಲಜ್ಜೆಯಾಗುತ್ತಿದೆ ನಾಗವೇಣಿ. ಆಕೆ ಕೋಪಿಸಿಕೊಂಡಿರಲು ಬಹುದು. ಈಗಲೇ ಹೋಗಿ ಆಕೆಗೆ ಸವಿ ಮಾತುಗಳಿಂದ ರಮಿಸುತ್ತೇನೆ, ಸರಿನಾ? ಧನ್ಯವಾದಗಳು ಮಾವ. ಧನ್ಯವಾದ ಸಮರ್ಪಿಸಬೇಕಾಗಿರುವುದು ನಾನು ನಿನಗೆ ನಾಗವೇಣಿ. ಬರುತ್ತೇನೆ. ಶರಣು ರಾಜಮಾತ. ಓ ದೊರೆಗಳು, ಬನ್ನಿ ಬನ್ನಿ, ಆಸೀನರಾಗಿ.
ತಾವು ಯಾವುದೋ ಗ್ರಂಥಾಧ್ಯಯನದಲ್ಲಿ ತೊಡಗಿದಂತಿತ್ತು ನಾವು ಬಂದು ತೊಂದರೆ ಆಗಲಿಲ್ಲವಷ್ಟೇ ದೊರೆಗಳು ಬಂದರೆ ತೊಂದರೆ ಎಲ್ಲಿಂದ ಬಂತು ಸಂತೋಷವೇ ಹೀಗೆ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಹಾಗೆ ತಿರುವಾಗುತ್ತಿದೆ ಈ ವಯಸ್ಸಿನಲ್ಲೂ ನೀವು ಓದುವ ಹವ್ಯಾಸವನ್ನು ಬಿಟ್ಟಿಲ್ಲವಲ್ಲ ಅಕ್ಕಯ್ಯ ಓದಬೇಕು ಕಡಯ್ಯ ದೇಶ ಸುತ್ತಬೇಕು ಕೋಶ ಓದಬೇಕು ಅಂತ ಹೇಳಿದ್ದಾರೆ ಹಿರಿಯರು ಆಹಾ ಮುತ್ತಿನಂತಹ ಮಾತನಾಡಿದಿರಿ ಅಕ್ಕಯ್ಯ ನಮಗಂತೂ ಈಗೀಗ ಓದಲು ಪುರುಸೊತ್ತ ಇಲ್ಲದಂತಾಗಿ ಬಿಟ್ಟಿದೆ ನೋಡಿ ನಿಮ್ಮನ್ನು ನೋಡದೆ ತುಂಬಾ ದಿನಗಳಾದವಲ್ಲ ಅದಕ್ಕೆ ಬಂದೆವು ನಿನಗೋಸ್ಕರ ಓದುವ ಕೆಲಸ ಪಂಡಿತರು ಮಾಡುತ್ತಾರೆ ಬಿಡು ನೀನು ಪಕ್ವ ಆಡಳಿತ ಕೊಟ್ಟರೆ ಸಾಕು ರಾಜಕಾಣದಲ್ಲೂ ಬಿಡಿ ಮಾಡಿಕೊಂಡು ನನ್ನನ್ನು ನೋಡಲು ಬಂದಿದ್ದೀಯಲ್ಲ ಹೌದು ಯುವರಾಣಿ ಹೇಗಿದ್ದಾಳೆ ಸೌಖ್ಯವಾಗಿದ್ದಾಳೆ ಅಕ್ಕಯ್ಯ ಒಂದು ವಿಷಯವನ್ನು ನೇರವಾಗಿ ಕೇಳಿ ಅರಿತುಕೊಳ್ಳಬೇಕಿತ್ತು ಅದಕ್ಕೆ ಬಂದೆವು ಏನದು ನಮ್ಮನ್ನು ನೇರ ನೇರವಾಗಿ ಕೇಳುವಂತದ್ದು ಅಂತ ಗಹನವಾದದೇನಲ್ಲ ಅಕ್ಕಯ್ಯ ಚನ್ನಮ್ಮನ ಸಹೋದರರು ಅತ್ತಿಗೆ ಅರಮನೆಯವರೆಗೂ ಬಂದಿದ್ದರಂತೆ ಅವರನ್ನು ಒಳಗೆ ಬಿಡದೆ ಆಚೆ ಕಳಿಸಿದರಂತೆ ಕೇಳಿದರೆ ಇದು ರಾಜಮಾತೆ ಅವರ ಆಜ್ಞೆಯಿಂದರಂತೆ ಕಾವಲು ಪಡೆಯವರು ಅವರುಗಳು ಪ್ರೀತಿಯಿಂದ ತಂದ ತಿಂಡಿ ಗಂಟುಗಳನ್ನು ನಮ್ಮವರೆಗೂ ಯಾರು ತಲುಪಿಸಲಿಲ್ಲ ಅಕ್ಕಯ್ಯ ಇದೆಲ್ಲ ಆ ಹಳ್ಳಿ ರಂಬೆಯ ಮಾತೆ ಸೋಮು ತನಿಖೆಗಾಗಿ ನಿನ್ನನ್ನು ನನ್ನ ಬಳಿ ಕಳಿಸಿದಳೆ ಆ ನಿನ್ನ ಯುವರಾಣಿ ಅಯ್ಯಯ್ಯೋ ಇದೆಲ್ಲ ಅವಳಿಗೆ ಗೊತ್ತೇ ಇಲ್ಲ ಅಕ್ಕಯ್ಯ ಗೊತ್ತು ಮಾಡಲು ನಮಗೂ ಇಷ್ಟವಿಲ್ಲ ವೀರಭದ್ರಯ್ಯನವರ ಇದಕ್ಕೆಲ್ಲ ಕಾರಣವೆಂದು ತಿಳಿಯಿತು ಇರಬಹುದು ನಿಜಕ್ಕೂ ಇದು ನಿಮ್ಮ ಆಜ್ಞೆಯೇ ಆತನ ಅವಜ್ಞೆಯೇ ಆಜ್ಞೆ ನಮ್ಮದೇ ಆಹಾ ಆತಂಕಪಡುವ ಅಗತ್ಯವಿಲ್ಲ ನಾವು ಏನೇ ಮಾಡಿದರೂ ಚೆನ್ನಾಗಿ ಯೋಚನೆ ಮಾಡಿ ಮಾಡೋಣ ಎಲ್ಲ ನಿಮ್ಮ ಒಳ್ಳೆಯದಕ್ಕಾಗಿ ಎಷ್ಟೇ ಆದರೂ ಅವರು ಹಳ್ಳಿ ಜನ ಯಾರನ್ನು ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು ಹೊರಕ್ಕೆ ಬಾಗಿಲಲ್ಲಿರಬೇಕು ದೇವರ ಮನೆಯಲ್ಲ ಹಾಗಲ್ಲ ಅಕ್ಕಯ್ಯ ಅವರು ತಡೆದದ್ದು ಹಳ್ಳಿಗರನ್ನಲ್ಲ ನಮ್ಮ ಚನ್ನಮ್ಮನ ಬಂಧುಗಳನ್ನು ಯಾರೇ ಆಗಿರಲಿ ಕರೆದಾಗ ಬಂದರೆ ಮಾತ್ರ ಅವರಿಗೆ ಗೌರವ ಕೆಲವರು ಬೇಡಲು ಬರುತ್ತಾರೆ ಅವರೇಕೆ ಬೇಡಲು ಬರುತ್ತಾರೆ ಅವರು ರೈತರು ರೈತರು ದವಸ ಧಾನ್ಯಗಳನ್ನು ಬೆಳೆದು ನೀಡದಿದ್ದರೆ ಅರಮನೆಯವರು ಪುರಜನರು ಎಲ್ಲರೂ ಉಪವಾಸ ಸಾಯಬೇಕಾದೀತು ಅಷ್ಟೇ ಇದು ರೈತರ ಸಮಸ್ಯೆ ಅಲ್ಲ ಮಗಳೇ ಏಯ್ ಬಾಯಿ ಮುಚ್ಚಿಕೊಂಡು ಒಳಗೆ ಹೋಗಿ ಬಿಂಡ ಅನ್ಕಿತಿ ಅಕ್ಕಯ್ಯ ಅವರನ್ನೇನೋ ಕಳುಹಿಸಿದ್ದಾರೆ ಅವರುಗಳು ಮಾಡಿ ತಂದ ತಿಂಡಿ ತೀರ್ಥಗಳನ್ನಾದರೂ ತಲುಪಿಸಬಾರದಿತ್ತೆ ವೀರಭದ್ರಯ್ಯನವರು ಅದನ್ನು ಪರೀಕ್ಷಿಸಿದರಂತೆ ಆ ಉಂಡೆ ಚಕ್ಲಿ ಯಾವಾಗಲೋ ಮಾಡಿದ್ದು ಮುಗ್ಗಲು ಹಿಡಿದಿತ್ತಂತೆ ಅದನ್ನು ತಂದು ನನಗೂ ತೋರಿಸಿದರು ಸೋಮು ದಂಪತಿಗಳ ಆರೋಗ್ಯದ ದೃಷ್ಟಿಯಿಂದ ನಾನೇ ಅದನ್ನು ನಿಮ್ಮ ಬಳಿ ಕಳಿಸುವುದು ಬೇಡ ಅಂತ ಹೇಳಿದೆ ಅಂತಹ ತಿಂಡಿಗಳನ್ನು ಆ ಹಳ್ಳಿ ಹುಡುಗಿ ತಿಂದು ಜೀರ್ಣಿಸಿಕೊಳ್ಳಲು ಸಾಧ್ಯ ಆದರೆ ಆದರೆ ನೀನು ರಾಜಕುಮಾರ ಸುಕುಮಾರ ಅಂತ ತಿಂಡಿಗಳನ್ನು ತಿಂದು ಜೀರ್ಣಿಸಿಕೊಳ್ಳಲು ಸಾಧ್ಯವೇ ಸೋಮು ಹೇಳು ಸಣ್ಣ ಜನರಿಂದ
ದೊಡ್ಡತನವನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಸೋಮು. ತಪ್ಪು ಸೋಮು ಮಾವ, ಹಿರಿಯರಲ್ಲೇ ಸಣ್ಣತನ ಹೆಚ್ಚು. ಪ್ರೀತಿಯಿಂದ ಮಾಡಿ ತಂದ ತಿಂಡಿಗಳನ್ನು ದಂಪತಿಗಳಿಗೆ ತಲುಪಿಸದೇ ಎಸೆದದ್ದು ಪ್ರೀತಿಗೆ ಸಂಬಂಧಗಳಿಗೆ ಮಾಡಿದ ಅಪಮಾನ. ಮೊದಲು ನೀವು ಮಹಾರಾಜರಂತೆ ವರ್ತಿಸುವುದನ್ನು ರೂಢಿಸಿಕೊಳ್ಳಿ. ಯುವರಾಣಿಯ ಸಂಬಂಧಿಗಳಿಗೆ ಅರಮನೆಯಲ್ಲಿ ಪ್ರವೇಶವಿಲ್ಲವೆಂದರೆ? ಅಯ್ಯೋ, ನಾನು ಹೇಳಿದ್ದು ಇಲ್ಲದ ಸಲದ ಸಂಬಂಧಗಳನ್ನು ಹೇಳಿಕೊಂಡು ಬರುವ ಕೋಟಿಪುರದ ಹಳ್ಳಿ ಜನರಿಗೆ. ಸೈನಿಕರು ಅಪರ್ಥ ಮಾಡಿಕೊಂಡಿದ್ದಾರೆ, ಹೇಳಿದರೆ ಆಯ್ತು ಬಿಡು. ಆದರೂ ಸೋಮು, ಅರಮನೆಗೆ ಬೇರೆಯವರಿಗೆ ಮುಕ್ತ ಪ್ರವೇಶ ಇಲ್ಲವೆಂಬ ನಿಯಮಗಳಿದೆ. ಪ್ರವೇಶಗಳಿಗೂ ನಿಯಮವಿದೆ, ಅದನ್ನು ನಾವೇ ಪಾಲಿಸಿದ್ದರೆ ಬೇರೆಯವರು ಅದರ ಲಾಭ ಪಡೆದರು ಅಲ್ಲವೇ ಸೋಮು? ನಿಮ್ಮ ಮಾತು ಸರಿ ಅಕ್ಕಯ್ಯ. ಏನು ಸರಿ ಸೋಮು ಮಾವ? ಯುವರಾಣಿಯ ಬಂಧುಗಳಿಗೆ ಅರಮನೆಯ ಒಳಗಡೆ ಪ್ರವೇಶವಿಲ್ಲವೆಂದರೆ ಏನರ್ಥ? ಅಲ್ಲ, ಈ ವೀರಭದ್ರಯ್ಯ ನಾವು ಪ್ರವಾಸ ಹೋಗಿದ್ದೇವೆಂದು ಸುಳ್ಳ್ಯಾಕೆ ಹೇಳಿದ? ಅಕ್ಕನೇ ಹೀಗೆ ಹೇಳಿ ಹಿಂದಕ್ಕೆ ಕಳಿಸಿ ಎಂದು ಹೇಳಿಕೊಟ್ಟಳೆ, ಏಕೆ ಹೀಗೆ? ಅಥವಾ ಈ ಮಂತ್ರಿಯೇ? ಅವರಿಗೆ ಇದು ತಿಳಿಯದೆಯೂ ಹೀಗಾಗಿರಬಹುದು. ಇದೇನು ಅಂತ ದೊಡ್ಡ ಸಮಸ್ಯೆ ಅಲ್ಲ ನಾಗವೇಣಿ. ಅಷ್ಟೇ, ಸೈನಿಕರಿಗೆ ತಿಳಿ ಹೇಳಿದರಾಯ್ತು ಬಿಡಿ. ಅಷ್ಟೇ, ಬರುತ್ತೇನೆ ಅಕ್ಕಯ್ಯ. ಸೋಮು, ನಮ್ಮ ಜೊತೆ ಭೋಜನ ಮಾಡಿಕೊಂಡು ಹೋಗಬಹುದಲ್ಲವೇ? ಕ್ಷಮಿಸಿ ಅಕ್ಕಯ್ಯ, ರಾಣಿ ಅವರು ನನಗಾಗಿ ಕಾಯುತ್ತಾ ಇರುತ್ತಾರೆ. ಅಕ್ಕಯ್ಯ, ಇನ್ನು ಮುಂದೆ ಯಾರ ಮನಸ್ಸಿಗೂ ನೋವಾಗದಂತೆ ನೋಡಿಕೊಳ್ಳಬೇಕು. ಹಾಗೆ ನಡೆದುಕೊಳ್ಳಲು ಸೇನೆಯವರಿಗೂ ಸೂಚನಾ ಪತ್ರವೊಂದನ್ನು ಸಿದ್ಧಪಡಿಸಿ ಕಳುಹಿಸಬೇಕು, ಎಲ್ಲರಿಗೂ ಕಳುಹಿಸಬೇಕು. ಬರುತ್ತೇನೆ ಅಕ್ಕಯ್ಯ, ಬರುತ್ತೇನೆ ನಾಗವೇಣಿ. We'll be right back.